ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆ ಮೂಲಕ ಅಂತಾರಾಷ್ಟ್ರೀಯ ಭಾರತಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಚೆನ್ನೈನ ವನವಿಲ್ ಸಾಂಸ್ಕೃತಿಕ ಕೇಂದ್ರ ಇದನ್ನು ಆಯೋಜಿಸಿದ್ದ ಉತ್ಸವದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ, ಹಲವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕವಿಗಳು ಹಾಗೂ ಕಲಾವಿದರು ಭಾಗವಹಿಸಿದ್ದರು. ಮಹಾಕವಿ ಸುಬ್ರಹ್ಮಣ್ಯ ಭಾರತಿಯವರ 138ನೇ ಜನ್ಮದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಉತ್ಸವದಲ್ಲಿ ಪ್ರತಿಷ್ಠಿತ ಭಾರತಿ ಪ್ರಶಸ್ತಿಯನ್ನು ಸಾಹಿತಿ ಶ್ರೀನಿ ವಿಶ್ವನಾಥನ್ ಅವರಿಗೆ ನೀಡಿ ಗೌರವಿಸಲಾಯಿತು. ನರೇಂದ್ರ ಮೋದಿ ಮಹಾಕವಿ ಸುಬ್ರಹ್ಮಣ್ಯ ಭಾರತಿಯವರು ಕೇವಲ ಒಂದು ವೃತ್ತಿ ಅಥವಾ ಆಯಾಮಕ್ಕೆ ಹೊಂದಿಕೊಂಡವರಲ್ಲ. ಅವರು ಕವಿ, ಲೇಖಕ, ಸಂಪಾದಕ, ಪತ್ರಕರ್ತ, ಸಮಾಜ ಸುಧಾರಕ, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಮಹಿಳೆಯರಿಗೆ ಸ್ವಾತಂತ್ರ್ಯ ಮತ್ತು ಸಬಲೀಕರಣ ಅಗತ್ಯವೆಂಬುದು ಅವರ ದೃಷ್ಟಿಯಾಗಿತ್ತು. ಮಹಿಳೆಯರು ಸ್ವಾವಲಂಬಿಗಳಾಗುವ ಕುರಿತು ಅವರು ತಮ್ಮ ಕೃತಿಗಳಲ್ಲಿ ಪ್ರಸ್ತಾಪಿಸುತ್ತಿದ್ದರು. ಮಹಿಳೆಯರ ಘನತೆಗೆ ಪ್ರಾಮುಖ್ಯತೆ ನೀಡಿ ಸರ್ಕಾರ ಪ್ರತಿಯೊಂದು ಆಯಾಮದಲ್ಲೂ ಕೆಲಸ ಮಾಡುತ್ತಿದೆ ಎಂದರು. ಸುಬ್ರಹ್ಮಣ್ಯ ಭಾರತಿಯವರ ಕಾವ್ಯಗಳು ಮತ್ತು ಕೃತಿಗಳು ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ಜನರಲ್ಲಿ ರಾಷ್ಟ್ರಭಕ್ತಿ ತುಂಬುತ್ತಿದ್ದವು. ಅವರು ತಮಿಳು ಸಾಹಿತ್ಯ ಲೋಕಕ್ಕೆ ಹೊಸ ಆಯಾಮಗಳನ್ನು ನೀಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಟು ಬಿ ಕರೇಜಿಯಸ್. ಫಿಯರ್ ವಾಸ್ ಅನ್ನೋನ್ ಟು ಸುಬ್ರಹ್ಮಣ್ಯಂ ಭಾರತಿ. ಹಿ ಸೇಡ್ ಅಚ್ಚಮಿಲ್ಲೈ ಅಚ್ಚಮಿಲ್ಲೈ ಅಚ್ಚಮೆನ್ಬದಿಲ್ಲೇಯ ಇಚ್ಚಕುತ್ತು ಲೋರೆಲ್ಲಾಂ ಎದಿರ್ತು ನಿಂದ್ರ ಪೋದಿರುಂ. ಇಟ್ ಮೀನ್ಸ್ ಫಿಯರ್ ಐ ಹವ್ ನಾಟ್, ಫಿಯರ್ ಐ ಹವ್ ನಾಟ್, ಈವನ್ ಇಫ್ ಆಲ್ ದ ವರ್ಲ್ಡ್ ಅಪೋಸ್ ಮೀ. ಐ ಸೀ ದಿಸ್ ಸ್ಪಿರಿಟ್ ಇನ್ ಯಂಗ್ ಇಂಡಿಯಾ ಟುಡೇ. ಐ ಸೀ ದಿಸ್ ಸ್ಪಿರಿಟ್ ವೆನ್ ದೇ ಆರ್ ಅಟ್ ದ ಫೋರ್ ಫ್ರಂಟ್ ಆಫ್ ಇನೋವೇಷನ್ ಅಂಡ್ ಎಕ್ಸಲೆನ್ಸ್. India's start of space is filled with fearless youth who are giving something new to humanity. Such a can-do spirit will bring wonder for our nation and our planet.